नमस्कार इदु कन्नड टीवी सुद्दि कर्नाटक नानु शिवकुमार सुद्दि अंद्रे अदु सद्दु माडुवुदक्कल्ल सुद्दिय मूलक समाजद शुद्धि नम्म उद्देश अंत सुद्दिगळु सहजवागि सरळवागि यथावत्तागि निम्म मुंदिडुवुदे नम्म गुरि इदीग ई क्षणद सुद्दिगळ विवरगळन्नु नोडोण ಕುಸುಮ ಹನುಮಂತರಾಯಪ್ಪ ಇವರು ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇವರು ತಮ್ಮ ನಾಮಪತ್ರವನ್ನು ಮಂಗಳವಾರ ಸಲ್ಲಿಸಿದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಕುಸುಮ ಅವರು ಸೋಮವಾರದಂದು ಜ್ಯೋತಿಷಿಗಳ ಸಲಹೆಯಂತೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಡಿಕೆಶಿ ಆಪ್ತ ಜ್ಯೋತಿಷಿಯಾದ ಡಾಕ್ಟರ್ ಬಿಪಿ ಆರಾಧ್ಯ ಸೋಮವಾರ 12 ಗಂಟೆಯಿಂದ 12 ಗಂಟೆ 15 ನಿಮಿಷದ ಒಳಗೆ ನಾಮಪತ್ರ ಸಲ್ಲಿಸಲು ಕುಸುಮಾ ಅವರಿಗೆ ಸಲಹೆ ನೀಡಿದ್ದರು ಎನ್ನಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದರು ಇದೀಗ ಅಧಿಕೃತವಾಗಿ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಮತ್ತೊಮ್ಮೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಕಾಂಗ್ರೆಸ್ಗೆ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಖಚಿತ ಎಂದರು ಮತದಾರರು ವಿದ್ಯಾವಂತೆ ಯುವ ನಾಯಕಿಯಾದ ಕುಸುಮಾ ಅವರನ್ನು ಖಂಡಿತವಾಗಿಯೂ ಒಪ್ಪಿಕೊಳ್ಳುತ್ತಾರೆ ಎಂದರು ಮುನಿರತ್ನ ಬಗ್ಗೆ ಮಾತನಾಡಲು ಇಚ್ಛಿಸಿದ ಡಿಕೆಶಿ ಬಂಡೆಯನ್ನು ಜರಿದವರಿಗೆ ಮಾತಿನಲ್ಲೇ ಟಾಂಗ್ ಕೊಟ್ಟರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣಗಳು ಪ್ರಸ್ತುತ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಎಂದು ಹರಿಹಾಯ್ದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಆರ್ ನಗರ ಕ್ಷೇತ್ರ ಎಂದೆಂದಿಗೂ ಕಾಂಗ್ರೆಸ್ಗೆ ಸೇರಿದ್ದು ಇದು ವಿದ್ಯಾವಂತ ಮತದಾರರ ಕ್ಷೇತ್ರ ಎಂದರು ಇಲ್ಲಿನ ಕಾರ್ಪೊರೇಟರ್ಗಳ ಸಹಾಯದಿಂದ ಮತದಾರರಿಂದ ವಿದ್ಯಾವಂತೆಯಾದ ಕುಸುಮಾ ಅವರು ಗೆದ್ದೇ ಗೆಲ್ಲುತ್ತಾರೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಎಂದೂ ಅಹಿಂದ ವರ್ಗ ಅವಕಾಶ ವಂಚಿತರ ಏಳ್ಗೆಗಾಗಿ ಸದಾ ದುಡಿಯುತ್ತದೆ ಎಂದರು ಮುನಿರತ್ನ ಅವರು ಅಧಿಕಾರದಾಹಿ ಹಣದ ವ್ಯಾಮೋಹಿ ಎಂದು ಟೀಕಿಸಿದರು ಕಾಂಗ್ರೆಸ್ ಪಕ್ಷಕ್ಕೆ ಇಂತ ಒಂದು ಉತ್ತಮವಾದಂತ ಒಂದು ವಿದ್ಯಾವಂತೆ ಹೆಣ್ಣುಮಗಳು ಇಲ್ಲ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೆ ನಮಗೆ ಸಿಕ್ಕಿರಲಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆ ಅಭ್ಯರ್ಥಿಯನ್ನ ಯುವಕರು ಹೊಸ ಮುಖ ಒಳ್ಳೆ ವಿದ್ಯಾವಂತ ಹೆಣ್ಮಗಳನ್ನ ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ಈ ಎಲೆಕ್ಷನ್ ಇದರಿಂದ ಬಿಜೆಪಿ ಸರ್ಕಾರ ಬಿದೋಗ್ತದೆ ಮೋದಿ ಸರ್ಕಾರ ಬಿದೋಗ್ತದೆ ಅಂತ ನಾವು ಈ ಎಲೆಕ್ಷನ್ ಅಲ್ಲ ಇದು ಎರಡು ಸರ್ಕಾರಗಳು ಕೂಡ ಒಂದು ಸಂದೇಶವನ್ನ ಕಳಿಸಬೇಕಾಗಿದೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇನ್ನೇ ಮತ ಕೇಳಬೇಕಾದ್ರೆ ಏನು ಮಾತಾಡಿದ್ರು ಹೇಳಿದ ಸರಿಯಾಗಿದೆ ಅಹಿಂದರಾಮಯ್ಯ ನಾನು ಇವತ್ತಿಗೂ ಕೂಡ ಅಹಿಂದ ವರ್ಗದ ಜನರ ಪರವಾಗಿರೋನು ಸಾಮಾಜಿಕ ನ್ಯಾಯದ ಪರವಾಗಿರೋನು ಯಾವ ವರ್ಗದ ಜನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ವರ್ಗಗಳ ಪರವಾಗಿರ್ತಕ್ಕಂಥವ್ರು ನಾನು ನಮ್ಮ 5 ವರ್ಷದ ಆಡಳಿತ ನೋಡಿದಾಗ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಯಾರು ಪರವಾಗಿದ್ದೋ ಕಾರ್ಯಕ್ರಮಗಳು ಯಾರಿಗೋಸ್ಕರ ಅದರಲ್ಲಿ ನಾನು ಅಹಿಂದ ಪರವಾಗಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ ಏನು ಅವರು ಗೊತ್ತಿಲ್ಲ ಯಾವ ಉದ್ದೇಶ ಇಟ್ಕೊಂಡು ಅಹಿಂದರಾಮಯ್ಯ ಅಂತ ಹೇಳಿದನು ಗೊತ್ತಿಲ್ಲ ನಾನು ಅಹಿಂದ ಜನರ ಪರವಾಗಿರೋನು ಎಲ್ಲರ ಜಾತಿ ಬಡವರ ಪರವಾಗಿರೋನು ಈ ಕ್ಷೇತ್ರ ಇದೆಯಲ್ಲ ಲೋಕಸಭೆ ನಾವೇ ಗೆದ್ದಿದ್ದೀವಿ 2 ಸಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೇ ವಿಧಾನಸಭಾ ಚುನಾವಣೆಯಲ್ಲಿ ನಾವೇ ಗೆದ್ದಿದ್ದೀವಿ ಮುನಿರತ್ನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದು ನಾಟ್ ಎಸ್ ಮುನಿರತ್ನ ಎಸ್ ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್ ಪಾರ್ಟಿ 6 ಜನ ಕಾರ್ಪೊರೇಟರ್ಸ್ಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಈಗಲೂ ಕೂಡ
ಇದರ ಅರ್ಥ ಆರ್ ಆರ್ ನಗರ ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿನ ಜನರಿದ್ದಾರಲ್ಲ ಮತದಾರರು ಬುದ್ಧಿವಂತಿಕೆಯಿಂದ ಯಾರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಾರೆ. ಮುನಿರತ್ನ ಬಿ ಜೆ ಪಿಗೆ ಹೋಗೋದ ತಕ್ಷಣ ಎಲ್ಲ ಮತದಾರರೆಲ್ಲ ಬಿ ಜೆ ಪಿಗೆ ಬದಲಾವಣೆ ಆಗ್ಬಿಡಲ್ಲ. ಮುನಿರತ್ನ ಬಿ ಜೆ ಪಿಗೆ ಓದೋದು ಅಧಿಕಾರದ ಆಸೆಗೆ ಹಣದ ಆಸೆಗೆ ಅವ್ರು ಮಾಡಿರ್ತಕ್ಕಂಥ ಅವ್ರ ಮೇಲಿದ್ದಂಥ ಮೊಕದ್ದಮೆಗಳಿದ್ವಲ್ಲ ಅಲ್ಲಿ ಬಚಾವ್ ಆಗೋಕ್ಕೆ ಹೋಗಿದ್ದಂಥದ್ದು ಅವರು. ಅದರಿಂದ ಮುನಿರತ್ನ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಬಿ ಜೆ ಪಿಗೆ ಹೋದ ತಕ್ಷಣ ಮತದಾರರೆಲ್ಲ ಬದಲಾವಣೆ ಆಗಲ್ಲ. ನಮ್ಮ ಅಭ್ಯರ್ಥಿ ಬಹಳ ಸಮರ್ಥವಾದಂಥ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೀವಿ. ಹೆಣ್ಣು ಮಗಳು ಮತ್ತು ಅವ್ರ ತಂದೆ ಈ ಕ್ಷೇತ್ರದಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಭಾಳ ಕೆಲಸ ಮಾಡಿದ್ದಂಥವ್ರು. ಈಗ ನೋಡಿ ಇಲ್ಲಿ ನಾವು ನಾಮಿನೇಷನ್ ಹಾಕಕ್ಕೆ ಹೋಗಿದ್ವಲ್ಲ ಈ ಬಿಲ್ಡಿಂಗ್ ಅವ್ರ ಕಾಲದಲ್ಲೇ ಕಟ್ಟಿದ್ದು ಉದ್ಘಾಟನೆ ಮಾಡಿದ್ರು ಯಶವಂತ ಕೃಷ್ಣ ಅವರಿವರು ಬಂದು ಮಾಡಿದ್ರು ಆಗ ಮಾಡಿದ್ದಾರೆ. ಸಿ ಈ ಕ್ಷೇತ್ರ ಹೊಸದೇನಲ್ಲ ಇವರಿಗೆ, ಇವ್ರ ತಂದೆ ಈ ಕ್ಷೇತ್ರದವ್ರೆ, ಹೆಣ್ಮಗಳು ಈ ಕ್ಷೇತ್ರದವಳೆ. ಸೊ ನಾವು ಈ ಸಾರಿ ಸಮರ್ಥವಾದಂಥ ಮತ್ತು ವಿದ್ಯಾವಂತಿಯನ್ನು ನಿಲ್ಲಿಸಿದ್ದೇವೆ. ಜನರು ನಮಗೆ ಬಹಳ ವಿಶ್ವಾಸ ಇದೆ, ಮತ್ತೆ ಕಾಂಗ್ರೆಸ್ ಪಕ್ಷನ ಆಶೀರ್ವಾದ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ, ಕುಸುಮ ಅವರಿಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. 100ಕ್ಕೆ 100ರಷ್ಟು ಈ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಸರ್, ಕೆ ಜೆ ಹಳ್ಳಿ ಗಲಾಟೆದು ಒಂದು ಕಡೆ ಚಾರ್ಜ್ ಶೀಟ್ ಆಗಿದೆ, ಮತ್ತೊಂದು ಕಡೆ ಪರಮೇಶ್ವರ್ ಅವ್ರನ್ನ ಸಿ ಬಿ ಐ ವಿಚಾರದಲ್ಲಿ ಯೋಗೇಶ್ ಕೊಡಕಲ್ಲಿ ಪ್ರಕರಣದಲ್ಲಿ ವಿಚಾರಣೆ ಮಾಡ್ತಾರೆ. ಇಲ್ಲಿ ಅವರು ಮಿನಿಸ್ಟರ್ ಆಗಿದ್ದು ಅಂತ ಕರೆದವ್ರೆ, ಪ್ರಚಾರಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ಪರಮೇಶ್ವರ ಹೋಮ್ ಮಿನಿಸ್ಟರ್ ಆಗಿದ್ದವರು, ಯೋಗೇಶ್ ಮರ್ಡರ್ಗೂ ಪರಮೇಶ್ವರ್ಗೂ ಏನು ರೀ ಸಂಬಂಧ? ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಗ ಅನ್ನೋ ಕಾರಣಕ್ಕೋಸ್ಕರವಾಗಿ ಕರೆದಿದ್ದಾರೆ. ಗೊತ್ತಾಯ್ತಾ? ದಟ್ ನಥಿಂಗ್ ಟು ಡೂ ವಿತ್ ದಟ್. ಆ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಪ್ರಕರಣ ಪರಮೇಶ್ವರನ ಕರೆದಿರೋದು ಇದಕ್ಕೂ ಈ ಕೇಸ್ ಸಂಬಂಧಕ್ಕೂ ಸಂಬಂಧ ಇಲ್ಲ. ಅದಲ್ಲ ಸರ್, ನಿಮ್ಮಿಬ್ಬರು ಶಾಸಕರನ್ನು ಕೂಡ ತನಿಖೆ ಮಾಡಿದ್ದಾರೆ ಸರ್ ನಿನ್ನೆ? ಸಮೀರ್ ಅವ್ರನ್ನ ಮತ್ತೆ ರಿಜ್ವಾನ್. ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿನಲ್ಲಿ ಅವ್ರನ್ನ ಕರೆಸ್ಕೊಂಡಿದ್ರು ಅಲ್ಲಿಗೆ. ಲೆಟ್ ಬಸವರಾಜ್ ಬೊಮ್ಮಾಯಿ ಹೇಳಿ ಇವ್ರಿಗೆ ಫೋನ್ ಮಾಡಿರ್ಲಿಲ್ವ ಅಂತ, ಬಂದು ನೀವು ಸಮಾಧಾನ ಮಾಡಿ ಸಾಂತ್ವನ ಮಾಡಿ ಅವ್ರನ್ನ, ಜನ ಕೋಪದಿಂದ ಇದ್ದಾರೆ ಅವ್ರು ಶಾಂತಿ ಮಾಡಬೇಕು ಅವ್ರಿಗೆ ಅಂತ ಹೇಳಿ ಕರೆಸ್ಕೊಂಡವ್ರು ಯಾರು? ಅದಕ್ಕೆ ಅವ್ರು ಹೋಗಿದ್ರಲ್ಲ ಅದಕ್ಕೋಸ್ಕರ ವಿಚಾರಣೆ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ಆಂತರಿಕ ಕಲಹ ನೋಡಿ, ನಾನು ಭಾಳ ಸ್ಪೆಸಿಫಿಕ್ ಆಗಿ ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ, ಇದು ಇಟ್ ಇಸ್ ಎ ಫೇಲ್ಯೂರ್ ಆಫ್ ದಿ ಪೊಲೀಸ್. ತಕ್ಷಣ FIR ಮಾಡಿದರೆ, ಕೋರ್ಟಿಗೆ ಕಳಿಸಿದರೆ, ಅವನು ಯಾರೋ ನವೀನ್ ಅವನ್ನ ಕೂಡಲೇ ಅರೆಸ್ಟ್ ಮಾಡಿದರೆ ಈ ಘಟನೆಯೇ ನಡೀತಿರ್ಲಿಲ್ಲ, ಈ ಘಟನೆಯೇ ನಡೀತಿರ್ಲಿಲ್ಲ. ಜನ ಸಮಾಧಾನ ಆಗಿ ಅವ್ರ ಮನೆಗಳಿಗೆ ಹೋಗ್ತಿದ್ರು. ಯಾವಾಗ ಪೊಲೀಸ್ನವರು ಅರೆಸ್ಟ್ ಮಾಡಲಿಲ್ಲ, FIR ಹಾಕೋಕ್ಕೆ ವಿಳಂಬ ಮಾಡಿದ್ರು, ಹಾಗಾಗಿ ಜನ ರೊಚ್ಚಿಗೆದ್ದು ಅದನ್ನು, ಅದು ಇಟ್ ಇಸ್ ಎ ಆನ್ ಸ್ಪಾಟ್ ಡಿಸಿಷನ್ ಅದು. ಗೊತ್ತಾಯ್ತಾ? ಅದರಿಂದ ಇದಕ್ಕೆ ಬೇರೆ ಯಾವುದೇ ಬಣ್ಣ ಕಟ್ಟೋದು ಸರಿ ಇಲ್ಲ. ಸರಿ, ಕುಮಾರಸ್ವಾಮಿ ಅವರು ಇತ್ತೀಚೆಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡ್ತಾರೆ, ಈಗಿನ ಸರ್ಕಾರವನ್ನು ಬಿಟ್ಟು ಹಿಂದಿನ ಸರ್ಕಾರದ ಬಗ್ಗೆ ಅತಿ ಹೆಚ್ಚು ಟೀಕೆಗಳನ್ನು ಮಾಡ್ತಾರೆ. ಬಗ್ಗೆ ಮಾತಾಡಲ್ಲ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ಆರ್ ಪ್ರಕಾಶ್ ಅವರು ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣಮೂರ್ತಿಯೊಂದಿಗೆ ಇಂದು ಆರ್ ಆರ್ ನಗರಕ್ಕೆ ಆಗಮಿಸಿದ್ದರು. ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ 16 ಕೊನೆಯ ದಿನವಾಗಿದೆ. ಶಿರಾ ಕ್ಷೇತ್ರ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ 3ರಂದು ಮತದಾನ ನಡೆಯಲಿದ್ದು, ನವೆಂಬರ್ 10ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿ ಅವರನ್ನು ಹಾಡಿ ಹೊಗಳಿದರು. ಅವರು ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರು, ಹೀಗಾಗಿ ಅವರಿಗೆ ಪಕ್ಷದಲ್ಲಿ ಟಿಕೆಟ್ ಅನ್ನು ನೀಡಿದ್ದೇವೆ ಎಂದು ಸಮರ್ಥಿಸಿಕೊಂಡರು. ಅವರು ಡಿಜೆ ಹಳ್ಳಿ ಕೆಜೆ ಹಳ್ಳಿ ವಿಷಯವಾಗಿ ಕಾಂಗ್ರೆಸ್ ಅನ್ನು ಕಟುವಾಗಿ ಟೀಕಿಸಿದರು ಮತ್ತು ಮುನಿರತ್ನ ಅವರ ಬಗ್ಗೆ, ತನಗಿಂತ ಹೆಚ್ಚಾಗಿ ಬಿಜೆಪಿಯವರೇ ಮುನಿರತ್ನ ಅವರ ಬಗ್ಗೆ ಟೀಕಿಸಿದ್ದಾರೆ ಎಂದು ಬಿಜೆಪಿಯವರನ್ನು ತರಾಟೆಗೆ ತೆಗೆದುಕೊಂಡರು. ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯ ವೈಫಲ್ಯ, ಭ್ರಷ್ಟಾಚಾರ ಹಾಗೂ ಅತಿವೃಷ್ಟಿಯಾದಾಗ ಕಾರ್ಯನಿರ್ವಹಿಸಿದ ಪರಿಯನ್ನು
ತೀವ್ರವಾಗಿ ಟೀಕಿಸಿದರು. ಏನು ಚರ್ಚೆ ಮಾಡ್ತಾರೆ ಈ ಚುನಾವಣೆಯ ಅಖಾಡದಲ್ಲಿ, ಬೇರೆ ಪಕ್ಷಗಳ ಆಟ ನಡೆಯೋದಿಲ್ಲ ಅಂತಕ್ಕಂಥದ್ದು. ನಾನು ಆ ವಿಷಯದಲ್ಲಿ ಲಘುವಾಗಿ ಮಾತನಾಡಲಿಕ್ಕೆ ನಾನು ಹೋಗೋದಿಲ್ಲ. ರಾಜರಾಜೇಶ್ವರಿನಗರ ಕ್ಷೇತ್ರ ಪ್ರತಿಯೊಂದು ಚುನಾವಣೆಯಲ್ಲೂ ನನ್ನ ಪಕ್ಷದ ಕಾರ್ಯಕರ್ತರು ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಇಲ್ಲಿ ಚುನಾವಣೆಯಲ್ಲಿ ಸೋತಂಥ ಪರಿಸ್ಥಿತಿಗಳಲ್ಲೂ ಪಕ್ಷಕ್ಕೆ ಹೆಚ್ಚಿನ ಒಂದು ಗೌರವ ತಂದುಕೊಟ್ಟಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಏನಿದೆ ಈ ಒಂದು ಆರ್ ಆರ್ ನಗರ ಕ್ಷೇತ್ರದಲ್ಲಿ, ಈಗಾಗಲೇ ಕಳೆದ 10-12 ವರ್ಷದ ರಾಜಕಾರಣದಲ್ಲಿ ಹಲವಾರು ರೀತಿಯ ತಿರುವುಗಳನ್ನು ನಾವೇನು ಕಂಡಿದ್ದೇವೆ. ಈಗಾಗಲೇ ಬಿ ಜೆ ಪಿಯ ಪಕ್ಷ ಆಡಳಿತಕ್ಕೆ ಬಂದು 13-14 ತಿಂಗಳು ಅವರು ಈಗೇನು ಪೂರೈಸಿದ್ದಾರೆ, ಅವರ ನಡವಳಿಕೆಗಳ ಬಗ್ಗೆನೂ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದಾರೆ. ಈಗ ಬಿ ಜೆ ಪಿಯ ಅಭ್ಯರ್ಥಿಯ ಬಗ್ಗೆ, ಈಗೇನು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಬಿ ಜೆ ಪಿಯ ಅಭ್ಯರ್ಥಿಯ ನಡವಳಿಕೆ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿರೋದು ಬಿ ಜೆ ಪಿ ನಾಯಕರೇ ಚರ್ಚೆ ಮಾಡ್ಕೊಂಡಿದ್ದಾರೆ. ಹಿಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಈಗಿನ ಬಿ ಜೆ ಪಿ ಅಭ್ಯರ್ಥಿ ಬಗ್ಗೆ ಭಾಷಣ ಮಾಡಿದ್ದಾರೆ ಸಾರ್ವಜನಿಕವಾಗಿ, ರೆಕಾರ್ಡ್ಗಳು ನಿಮ್ಮ ಹತ್ರಲ್ಲೇ ಇದೆಯಲ್ಲ. ಅದರಿಂದ ಇವತ್ತು ಸಚಿವರು ನಮ್ಮ ಆಟದ ಬಗ್ಗೆ ಏನು ಚರ್ಚೆ ಮಾಡ್ತಾರೆ, ಇಲ್ಲಿ ಚುನಾವಣೆ ಅಂದಾಗ ಸೋಲು ಗೆಲುವು ಇದ್ದಿದ್ದೆ, ಹಲವಾರು ಚುನಾವಣೆಗಳು ಅಚ್ಚರಿಯ ಫಲಿತಾಂಶಗಳು ಬಂದಿರತಕ್ಕಂಥದ್ದು ಏನಿದೆ. ಇಲ್ಲಿ ನಾನು ಮೊದಲನೇ ಹಂತದಲ್ಲಿ ಪಕ್ಷದ ಪ್ರಾಮಾಣಿಕರಾದಂಥ ಬೆಟ್ಟಸ್ವಾಮಿಗೌಡ ಇರಲಿ, ಪ್ರಕಾಶ್ ಇರಲಿ, ಇವತ್ತು ಕೃಷ್ಣಮೂರ್ತಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿದ್ದೇವೆ. ಈ ಬಾರಿ ನಾನು ಮೊದಲೇ ತೀರ್ಮಾನ ಮಾಡಿದ್ದೆ, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ. ಅದರ ಹಿನ್ನೆಲೆಯಲ್ಲೇ ಬೆಟ್ಟಸ್ವಾಮಿಗೌಡರು, ಪ್ರಕಾಶ್ ಮತ್ತು ಕೃಷ್ಣಮೂರ್ತಿಯನ್ನು ನಾವು ಆಯ್ಕೆ ಮಾಡಿದ್ದು. ಮೂರು ಜನದಲ್ಲಿ ಯಾರಾದರೂ ಒಬ್ಬರನ್ನು ತೀರ್ಮಾನ ಮಾಡಬೇಕು ಅಂತ. ಏನು ಚರ್ಚೆ ಮಾಡ್ತಾರೆ ಈ ಚುನಾವಣೆಯ ಅಖಾಡದಲ್ಲಿ, ಬೇರೆ ಪಕ್ಷಗಳ ಆಟ ನಡೆಯೋದಿಲ್ಲ ಅಂತಕ್ಕಂಥದ್ದು. ನಾನು ಆ ವಿಷಯದಲ್ಲಿ ಲಘುವಾಗಿ ಮಾತನಾಡಲಿಕ್ಕೆ ನಾನು ಹೋಗೋದಿಲ್ಲ. ರಾಜರಾಜೇಶ್ವರಿನಗರ ಕ್ಷೇತ್ರ ಪ್ರತಿಯೊಂದು ಚುನಾವಣೆಯಲ್ಲೂ ನನ್ನ ಪಕ್ಷದ ಕಾರ್ಯಕರ್ತರು ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಇಲ್ಲಿ ಚುನಾವಣೆಯಲ್ಲಿ ಸೋತಂಥ ಪರಿಸ್ಥಿತಿಗಳಲ್ಲೂ ಪಕ್ಷಕ್ಕೆ ಹೆಚ್ಚಿನ ಒಂದು ಗೌರವ ತಂದುಕೊಟ್ಟಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಏನಿದೆ ಈ ಒಂದು ಆರ್ ಆರ್ ನಗರ ಕ್ಷೇತ್ರದಲ್ಲಿ, ಈಗಾಗಲೇ ಕಳೆದ 10-12 ವರ್ಷದ ರಾಜಕಾರಣದಲ್ಲಿ ಹಲವಾರು ರೀತಿಯ ತಿರುವುಗಳನ್ನು ನಾವೇನು ಕಂಡಿದ್ದೇವೆ. ಈಗಾಗಲೇ ಬಿ ಜೆ ಪಿಯ ಪಕ್ಷ ಆಡಳಿತಕ್ಕೆ ಬಂದು 13-14 ತಿಂಗಳು ಅವರು ಈಗೇನು ಪೂರೈಸಿದ್ದಾರೆ, ಅವರ ನಡವಳಿಕೆಗಳ ಬಗ್ಗೆನೂ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದಾರೆ. ಬಿ ಜೆ ಪಿಯ ಅಭ್ಯರ್ಥಿಯ ಬಗ್ಗೆ, ಈಗೇನು ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಬಿ ಜೆ ಪಿಯ ಅಭ್ಯರ್ಥಿಯ ನಡವಳಿಕೆ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿರೋದು ಬಿ ಜೆ ಪಿ ನಾಯಕರೇ ಚರ್ಚೆ ಮಾಡ್ಕೊಂಡಿದ್ದಾರೆ. ಹಿಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಈಗಿನ ಬಿ ಜೆ ಪಿ ಅಭ್ಯರ್ಥಿ ಬಗ್ಗೆ ಭಾಷಣ ಮಾಡಿದ್ದಾರೆ ಸಾರ್ವಜನಿಕವಾಗಿ, ರೆಕಾರ್ಡ್ಗಳು ನಿಮ್ಮ ಹತ್ರಲ್ಲೇ ಇದೆಯಲ್ಲ. ಅದರಿಂದ ಇವತ್ತು ಸಚಿವರು ನಮ್ಮ ಆಟದ ಬಗ್ಗೆ ಏನು ಚರ್ಚೆ ಮಾಡ್ತಾರೆ, ಇಲ್ಲಿ ಚುನಾವಣೆ ಅಂದಾಗ ಸೋಲು ಗೆಲುವು ಇದ್ದಿದ್ದೆ, ಹಲವಾರು ಚುನಾವಣೆಗಳು ಅಚ್ಚರಿಯ ಫಲಿತಾಂಶಗಳು ಬಂದಿರತಕ್ಕಂಥದ್ದು ಏನಿದೆ. ಇಲ್ಲಿ ನಾನು ಮೊದಲನೇ ಹಂತದಲ್ಲಿ ಪಕ್ಷದ ಪ್ರಾಮಾಣಿಕರಾದಂಥ ಬೆಟ್ಟಸ್ವಾಮಿಗೌಡ ಇರಲಿ, ಪ್ರಕಾಶ್ ಇರಲಿ, ಇವತ್ತು ಕೃಷ್ಣಮೂರ್ತಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿದ್ದೇವೆ. ಈ ಬಾರಿ ನಾನು ಮೊದಲೇ ತೀರ್ಮಾನ ಮಾಡಿದ್ದೆ, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ. ಅದರ ಹಿನ್ನೆಲೆಯಲ್ಲೇ ಬೆಟ್ಟಸ್ವಾಮಿಗೌಡರು, ಪ್ರಕಾಶ್ ಮತ್ತು ಕೃಷ್ಣಮೂರ್ತಿಯನ್ನು ನಾವು ಆಯ್ಕೆ ಮಾಡಿದ್ದು. ಮೂರು ಜನದಲ್ಲಿ ಯಾರಾದರೂ ಒಬ್ಬರನ್ನು ತೀರ್ಮಾನ ಮಾಡಬೇಕು ಅಂತ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಬೇರೆ ಬೇರೆ ಪಕ್ಷಗಳಿಂದ ಬರೋದು, ಟಿಕೆಟ್ ತಗೊಳ್ಳೋದು, ಚುನಾವಣೆ ನಂತರ ಮತ್ತೆ ಖಾಲಿ ಮಾಡ್ಕೊಂಡು ಇನ್ನೊಂದು ಟಿಕೆಟ್ ತಗೊಳ್ತಕ್ಕಂಥ ಕೆಲಸಗಳು ನಡೆದಿದೆ. ಅದರಿಂದ ಅದಾಗಬಾರ್ದು. ಈ ಕ್ಷೇತ್ರದಲ್ಲಿ ಬಾರಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ಕೊಡಬೇಕು, ಕಾರ್ಯಕರ್ತನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಅಂತಿಮವಾಗಿ ಎಲ್ಲ ತೀರ್ಮಾನ ಮಾಡಿದಂಥದ್ದು. ಒಂದು ನನಗೆ ಮನಸ್ಸಿನಲ್ಲಿರ್ತಕ್ಕಂಥ ನೋವು ಈಗಲೂ ಸಹ, 2013 ಚುನಾವಣೆ ಫಲಿತಾಂಶ ಬಂದಾಗ ಇವತ್ತೇನು ಕೃಷ್ಣಮೂರ್ತಿ ಅಭ್ಯರ್ಥಿ ಇದ್ದಾರೆ, ಅವರ ತಂದೆ ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು, ಆ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಏನು ನಾನು ಮುಖ್ಯಮಂತ್ರಿ ಆಗೇ ಬಿಡ್ತೀನಿ ಈ ಬಾರಿ
2013 ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾನೆ ಅಂತಕಂತ ಒಂದು ಬಹಳ ದೊಡ್ಡ ಮಟ್ಟದ ಆಸೆ ಇಟ್ಕೊಂಡಿದ್ರು. ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಶಾಖಗೊಳಗಾಗಿ ಫಲಿತಾಂಶ ಬರ್ತಿರತಕ್ಕಂತ ಸಂದರ್ಭದಲ್ಲಿ ಅವರು ಹೃದಯಾಘಾತಕ್ಕೆ ಒಳಗಾದಂತದ್ದೇನಿದೆ. ಅವತ್ತಿನಿಂದ ಪ್ರತಿ ವರ್ಷ ಅವರ ತಂದೆ ಹೆಸರಿನಲ್ಲಿ ಕೃಷ್ಣಮೂರ್ತಿ ಜ್ಞಾನಭಾರತಿಯ ಒಂದು ಮೈದಾನದಲ್ಲೇನು ಪ್ರತಿ ಒಂದು ವರ್ಷವೂ ಅವರ ತಂದೆ ಹೆಸರಿನಲ್ಲಿ ಸ್ಮರಣಾರ್ಥವಾಗಿ ಬಡವರಿಗೆ ಹಲವಾರು ಕಾರ್ಯಕ್ರಮ ಮಾಡ್ಕೊಂಬಂದಿದ್ದಾರೆ ಸ್ವಂತ ಖರ್ಚಿನಲ್ಲಿ ಅಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಅದರಿಂದ ಈ ಬಾರಿ ಈ ಪಕ್ಷಕ್ಕೆ ಯಾವ ಅಭಿಮಾನ ಇಟ್ಟಂಥ ಒಬ್ಬ ವ್ಯಕ್ತಿ ಹೃದಯಾಘಾತಕ್ಕೆ ಒಳಗಾದರು ಫಲಿತಾಂಶದ ಒಂದು ಹಿನ್ನೆಲೆಯಲ್ಲಿ ಅದೆಲ್ಲ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಆ ಕಾರ್ಯಕ್ರಮದಲ್ಲಿ ಕಳೆದ 8 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಭಾಗವಹಿಸಿದ್ದೇನೆ 7-8 ವರ್ಷಗಳು ಆ ಕಾರ್ಯಕ್ರಮದಲ್ಲಿ. ಅದರಿಂದಲೇ ಇವತ್ತು ಈ ಬಾರಿ ಬೆಟ್ಟಸಾಮಗೌಡರೊಬ್ಬರು ಪ್ರಾಮಾಣಿಕರೇನಿದ್ದರು, ಅದರ ಜೊತೆಗೆ ಪ್ರಕಾಶ್ ಇರ್ಬೋದು ಹಾಗೂ ಹಲವಾರು ಜನ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಅವರಿಗೆಲ್ಲರ ಒಂದು ಅವರ ಒಂದು ಅನುಮತಿಯನ್ನು ಪಡೆದು ಇವತ್ತು ಕೃಷ್ಣಮೂರ್ತಿಯನ್ನು ಅಭ್ಯರ್ಥಿಯನ್ನು ಮಾಡಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮಗೆ ದೊಡ್ಡ ಶಕ್ತಿ ನಿಷ್ಠಾವಂತ ಕಾರ್ಯಕರ್ತನ ಕೊಟ್ಟಿದ್ದೇವೆ. ಆಮೇಲೆ ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ, ಅದರಿಂದ ಏನು ಉಪಯೋಗ ಬರೋದಿಲ್ಲ. ನಮ್ಮ ಪಕ್ಷದ ಸಾಧನೆಗಳು ಕಾಂಗ್ರೆಸ್ಸು ಬಿ ಜೆ ಪಿ ವೈಫಲ್ಯಗಳು ಇವತ್ತು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿದೆ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಆ ಒಂದು ಘಟನೆ ಅಶಾಂತಿಗೆ ಕಾರಣವಾಗಿದ್ದಂಥದ್ದು ಕಾಂಗ್ರೆಸ್ ನಾಯಕರಿಂದ. ಅವರ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಇಟ್ಟು ಅವ್ರ ಪಕ್ಷದ ಶಾಸಕರಿಗೆ ಜೀವಹಾನಿ ಮಾಡಲಿಕ್ಕೆ ಹೊರಟಂಥ ಕಾಂಗ್ರೆಸ್ನ ನಾಯಕರು ಯಾವ ಮುಖ ಎತ್ಕೊಂಡು ಇಲ್ಲಿ ಜನಗಳ ಮುಂದೆ ಬೆಂಗಳೂರು ನಗರದಲ್ಲಿ ನಾವು ಬೆಂಗಳೂರು ರಕ್ಷಣೆ ಕೊಡ್ತೀವಿ ಅಂತ ಮತ ಕೇಳಲಿಕ್ಕೆ ಬರ್ತಾರೆ ಕಾಂಗ್ರೆಸ್ ನಾಯಕರು? ಇವತ್ತು ಅವ್ರ ನಿಜವಾದ ಬಣ್ಣ ಹೊರಗೆ ಬಂದಿದೆ. ಅದರಿಂದ ಅದರ ಜೊತೆಗೆ ಬಿ ಜೆ ಪಿ ಈಗಿನ ಸರ್ಕಾರ ಏನು ನಡೆಸ್ತಾ ಇದೆ, ಬೆಂಗಳೂರು ನಗರದಲ್ಲಿ ಹಲವಾರು ಬಡಾವಣೆಗಳು ಜಲಾವೃತವಾದವು, ಯಾರಿಗೂ ಪರಿಹಾರಗಳಿಲ್ಲ. ಕೋವಿಡ್ನಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ, ಹಲವಾರು ಉತ್ತಮವಂಥ ಸಲಹೆಗಳನ್ನು ಕೊಟ್ಟಾಗಲೂ ನಾನು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಅದರ ಅನವಶ್ಯಕ ನನಗೆ. ಆದರೆ ಕೋವಿಡ್ನ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಈ ಸರ್ಕಾರದ ಪ್ರಾಮಾಣಿಕತೆ ಇತ್ತು, ಎಷ್ಟರ ಮಟ್ಟಿಗೆ ಜನರಿಗೆ ನಿರೀಕ್ಷೆಗೆ ಸ್ಪಂದಿಸಿದ್ರು, ಇದೆಲ್ಲ ವಿಷಯಗಳು ಜನಗಳ ಮುಂದೆಯೂ ಇದೆ. ಅದರಿಂದ ಎಲ್ಲ ಚುನಾವಣೆಗಳು ನಾವು ಚುನಾವಣೆ ನಡೆದಿದ್ದೆಲ್ಲ ಗೆದ್ದುಬಿಡ್ತೀವಿ ಅಂತಕ್ಕಂಥ ಭ್ರಮೆಯಲ್ಲೇನಿದ್ದಾರೆ ಬಿ ಜೆ ಪಿ ನಾಯಕರು. ಆ ಪರಿಸ್ಥಿತಿ ಈ ಚುನಾವಣೆಯಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನು ಮೊದಲೇ ಹೇಳಿದ್ದೇನೆ, ಚುನಾವಣೆ ಡಿಸ್ಟೆನ್ಸ್ ಮೈಂಟೈನ್ ಆಗಲ್ಲ, ಮಾಸ್ಕ್ ಹಾಕಲ್ಲ. ಈ ಚುನಾವಣೆಯಿಂದ ಇನ್ನೂ ಹೆಚ್ಚಿನ ಒಂದು ಅನಾಹುತಗಳಾಗ್ತದೆ ಅಂತಕ್ಕಂಥದ್ದನ್ನ ಯಾರೂ ಭವಿಷ್ಯ ಹೇಳಲಿಲ್ಲ, ನಾನು ಮೊದಲೇ ಹೇಳಿದೆ. ಅಂತ ಅರ್ಜೆನ್ಸಿ ಏನಿತ್ತು ಅಂತೇಳಿ ನಡೀತಾ ಇದೆ, ನಡೆಸಲೇಬೇಕಾಗಿದೆ. ಈಗ ಏನು ಸರ್, ಇವಾಗ ಇನ್ನೊಂದು ಟ್ರೋಲಿಂಗ್ ಸ್ಟಾರ್ಟ್ ಆಗಿದೆ ಸರ್, 2008ರಲ್ಲಿ ಎಲೆಕ್ಷನ್ 2018ರಲ್ಲಿ ಎಲೆಕ್ಷನ್ ಟೈಮಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರೇ ಒಂದು ಟ್ವೀಟ್ ಮಾಡ್ತಾರೆ, 20,000 ಓಟ್ಗಳು ನಮ್ಮ ಪಕ್ಷಕ್ಕೋಸ್ಕರಲೇ ಹೇಳಿದೆ. ಇವತ್ತು ಈಗಿನ ಬಿ ಜೆ ಪಿ ಅಭ್ಯರ್ಥಿ ಬಗ್ಗೆ ನಾನು ಟೀಕೆ ಮಾಡೋದು ಬೇಕಾಗಿಲ್ಲ, ಬಿ ಜೆ ಪಿ ನಾಯಕರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಟೀಕೆ ಮಾಡ್ಕೊಂಡಿದ್ದಾರೆ ಅವರ ಹೇಳಿಕೆಗಳನ್ನೇ ಇವತ್ತು ನೀವು ರಿವೈಂಡ್ ಮಾಡ್ಕೊಂಡ್ರೆ ನಾವು ಪ್ರಚಾರ ಮಾಡೋದು ಬೇಕಾಗಿಲ್ಲ. ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧವಾಗಿ ಬಿ ಜೆ ಪಿ ನಾಯಕರ ಹೇಳಿಕೆಗಳಿದೆಯಲ್ಲ ಅದೇ ಸಾಕು ಪ್ರಚಾರಕ್ಕೆ. ದಾವಣಗೆರೆ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಮಾಯಕೊಂಡ ಕ್ಷೇತ್ರದಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆ ಕೈಗೆ ಬಾರದೆ ಹಾನಿಗೊಳಗಾಗಿದ್ದು ಅಲ್ಲಿನ ಮನೆಗಳು ಬಿದ್ದು ಜನರು ಬೀದಿಗೆ ಬರುತ್ತಿರುವುದನ್ನ ನೋಡಿ ಜಿಲ್ಲಾ ಪಂಚಾಯತಿ ಸದಸ್ಯ ಕೆಎಸ್ ಬಸವಂತಪ್ಪ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅತಿವೃಷ್ಟಿಯಿಂದ ತೊಂದರೆಗೊಳಗಾದ ಕುಟುಂಬವನ್ನ ಶೀಘ್ರವೇ ಗುರುತಿಸಿ ಸರ್ಕಾರದಿಂದ ತಕ್ಷಣವೇ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಅವರು ಮಳೆಯಿಂದ ಹಾನಿಗೀಡಾದ ಲೋಕಿಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಹಾನಿಗೊಳಗಾಗಿರುವ ಪ್ರದೇಶವನ್ನ ವೀಕ್ಷಣೆ ಮಾಡಿ ಮಾತನಾಡಿದ್ದಾರೆ. ಈ ಹಿಂದೆ ಮುಂಗಾರು ಆರಂಭದಲ್ಲಿ ಉಂಟಾದ ಭಾರೀ ಮಳೆಯಿಂದ ಹಾನಿಗೊಳಗಾದ ತೋಟಗಳು, ಬೆಳೆಗಳು ಹಾಗೂ ಅಡಿಕೆ, ಬಾಳೆ, ಭತ್ತ, ಮೆಕ್ಕೆಜೋಳ ಬೆಳೆಗಳು ಹಾನಿಯಾಗಿದ್ದು ಈವರೆಗೆ ಪರಿಹಾರವನ್ನ ಬಿಡುಗಡೆ ಮಾಡಿರೋದಿಲ್ಲ. ಆದ್ದರಿಂದ ಸರ್ಕಾರ ಕೂಡಲೇ ಹಾನಿಗೊಳಗಾದ ರೈತರಿಗೆ ಪರಿಹಾರವನ್ನ ಬಿಡುಗಡೆ ಮಾಡಬೇಕೆಂದು ಅವರು ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೂ ಸಹ ಶೀಘ್ರದಲ್ಲೇ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಬೇಕೆಂದರು. COVID-19 ಉಂಟಾದ ಸಂಕಷ್ಟ ಕಾಲದಲ್ಲಿಯೂ ಸಹ ರೈತರಿಗೆ ಪರಿಹಾರ ಬಿಡುಗಡೆ ಮಾಡುವಲ್ಲಿ ವಿಳಂಬ ನೀತಿಯನ್ನ ಅನುಸರಿಸುತ್ತಿದ್ದನ್ನ ಖಂಡಿಸಿದ್ದಾರೆ. ಅಮಾನುಲ್ಲಾ ಖಾನ್, ಕನ್ನಡ ಟಿವಿ, ದಾವಣಗೆರೆ.
ಚಿಕ್ಕಣಗಲ್ ರಸ್ತೆ ಗೊದಲಿ ಪೂಜೆ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿ, 6.5 ಕೋಟಿ ವೆಚ್ಚದಲ್ಲಿ 6 ಕಿಲೋಮೀಟರ್ ಚಿಕ್ಕಣಗಲ್ ರಸ್ತೆ 6 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಮುಗಿದ ಮೇಲೆ ಈ ಭಾಗದ ಜನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡಬಹುದು ಎಂದರು. ಈ ಸಂದರ್ಭದಲ್ಲಿ ಪತ್ರಕರ್ತನೊಬ್ಬ ಶಾಸಕ ಕುಮಾರಸ್ವಾಮಿಯವರಿಗೆ ಪಕ್ಕದ ಹೊಳೆಬೆಳ್ಳೂರು ರಸ್ತೆ ಕಾಮಗಾರಿಕೆ ಗುದ್ದಲಿ ಪೂಜೆ ಮುಗಿಸಿ 3 ವರ್ಷಗಳೇ ಕಳೆದಿದೆ, ಆದರೂ ಇದುವರೆಗೂ ಕಾಮಗಾರಿಕೆ ಇನ್ನೂ ಮುಗಿದಿಲ್ಲ. ಈ ರಸ್ತೆಯಲ್ಲಿ ಓಡಾಡುವ ಜನಸಾಮಾನ್ಯರ ಕತೆ ವ್ಯತಿಯಾಗಿಯೇ ಉಳಿದಿದೆ. ಈ ಭಾಗದಲ್ಲಿ ಓಡಾಡುವ ಜನಸಾಮಾನ್ಯರಿಗೆ ಮುಕ್ತಿ ಯಾವಾಗ ದೊರಕಿಸಿಕೊಡುತ್ತೀರಾ ಎಂದು ಪ್ರಶ್ನಿಸಿದರು. ತಕ್ಷಣ ಎದ್ದು ನಿಂತು ಸಂಸದ ಪ್ರಜ್ವಲ್ ರೇವಣ್ಣ ಸಮಂಜಸವಾದ ಉತ್ತರವನ್ನ ನೀಡದೆ ತಾಳ್ಮೆಯನ್ನ ಕಳೆದುಕೊಂಡವರಂತೆ ಈ ರಸ್ತೆಗೂ ನನಗೆ ಸಂಬಂಧನೇ ಇಲ್ಲ ಎನ್ನುವ ರೀತಿಯಲ್ಲಿ ವ್ಯಂಗ್ಯವಾಗಿ ಪತ್ರಕರ್ತರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಸದರ ನಡೆಗೆ ಸಭೆಯಲ್ಲಿ ಹಾಜರಾಗಿದ್ದ ಜನಸಾಮಾನ್ಯರು ಸಂಸದ ಪ್ರಜ್ವಲ್ ರೇವಣ್ಣನಿಗೆ ರಾಜಕೀಯದ ಅನುಭವದ ಕೊರತೆ ಇದೆ, ಹುಡುಗನಿಗೆ ಯಜಮಾನಿಕೆ ನೀಡಿದರೆ ಹೀಗೆ ಆಗೋದು, ಹುಡುಗರಿಗೆ ಯಜಮಾನಿಕೆ ಕೊಟ್ಟರೆ ಒಡೆ ಹೊಲ ಕುಯ್ದಂತ ಎನ್ನುವಂತಾಗಿದೆ ನಮ್ಮ ಸಂಸದರ ಕತೆ ಎಂದರು. ಕೆಡಿಪಿ ಮೀಟಿಂಗ್ ಅಂತ ಮೀಟಿಂಗ್ ತಗೋತಾರೆ ಅಂದ್ರೆ ಪರಿಶೀಲನೆ ಯಾವ್ದಾದ್ರು ಸರ್ಕಾರಿ ಕೆಲಸಗಳು ನಡೀತಾ ಇದಾವೆ ಇಡೀ ಜಿಲ್ಲೆಯಲ್ಲಿ, ಅದಕ್ಕೆ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ತಗೊಳ್ಳೋದು ಯಾರು? ಜಿಲ್ಲಾ ಮಂತ್ರಿಯವರು, ಉಸ್ತುವಾರಿ ಸಚಿವರು. ಪ್ರಶ್ನೆ ಕೇಳಿ ಮಾಧ್ಯಮ ಮಿತ್ರರು, ನನ್ನ ಹತ್ರ ಕೇಳಿದ್ರೆ ಏನ್ ಸಿಗುತ್ತೆ ನಿಮ್ಗೆ? ಕೇಳಿ ಮಾಧ್ಯಮದವರು, ಸರ್ ನಾವು 4ನೇ ಸ್ತಂಭ ಇದೀವಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ನಾವು 4ನೇ ಸ್ತಂಭ ಇದೀವಿ, ಯಾಕೆ ಸರ್ ನಮಗೂ ಉತ್ತರ ಕೊಡಿ, ಯಾಕೆ ಸರ್ ಸ್ಲೋ ಆಗಿದೆ ನಮ್ಮ ರಸ್ತೆ, ಯಾಕೆ ಇದು ಮಾಡ್ಬಿಟ್ಟಿದ್ದೀರಾ ಅಂತ ಹೋಗಿ ಕೆ ಡಿ ಪಿ ಮಂತ್ರಿಯವ್ರು ಕೇಳಿ, ಜಿಲ್ಲಾ ಮಂತ್ರಿ ಕೇಳಿ, ನಾವು ಬೇಡ ಅಂತ ಇಟ್ಕೊಂಡಿದ್ದೀವ. ನಾವು ಅಧಿಕಾರದಲ್ಲಿದ್ದೀರಿ, ನಾವು ಮಂತ್ರಿ ಇದ್ದಿದ್ರೆ ನಾನು ಉತ್ತರ ಕೊಡ್ತಿದ್ದೆ, ಏನಕ್ಕೆ ಸ್ಲೋ ಆಗಿದೆಯಪ್ಪ, ಅಧಿಕಾರಿ ಯಾರಪ್ಪ, ಯಾರು ಕರಿಯಪ್ಪ, ಅವ್ನು ಕೆಲಸ ಮಾಡ್ಸಪ್ಪ ಅಂತಿದ್ದೆ. ನೀವು ನನ್ನ ಹತ್ರ ಅದೇನೋ ಹೇಳ್ತಾರಲ್ಲ, ನೀವು ಹೆಂಗಾಯ್ತು ಗೊತ್ತಾಯ್ದು, ಹಸು ಜ್ವರ ಬಂದ್ರೆ ಕೋಣಕ್ಕೆ ಇಂಜೆಕ್ಷನ್ ಹೊಡೆದ್ರಂತೆ, ಹಂಗಾಯ್ತದ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈಗ ಚರ್ಚೆ ಬೇಡ, ಮಾಡ್ಸೋಣ ಬನ್ನಿ. ಅಚ್ಯುತ್ ಕುಮಾರ್, ಕನ್ನಡ ಟಿವಿ, ಆಲೂರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಕಳೆದ ರಾತ್ರಿಯಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾತ್ರಿಯಿಡೀ ಸುರಿದ ಮಳೆಯು ಇಂದು ಕೂಡ ಕಡಿಮೆಯಾಗಿಲ್ಲ. ಕಳೆದ 2-3 ದಿನಗಳಿಂದ ಸುರಿಯುತ್ತಿದ್ದ ಜಿಟಿ ಜಿಟಿ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ. ರೈತರು ತಾವು ಬೆಳೆದ ವಾಣಿಜ್ಯ ಬೆಳೆಗಳಾದ ಈರುಳ್ಳಿ, ಕಬ್ಬು, ಗೋವಿನ ಜೋಳ ಸೇರಿ ಬೆಳೆದ ಬೆಳೆಗಳು ಕೈಗೆ ಬಾರದೆ ನೀರು ಪಾಲಾಗಿವೆ. ಇದರಿಂದ ಈ ವರ್ಷ ಪೂರ್ತಿ ರೈತರಿಗೆ ಬರೀ ಕಣ್ಣೀರು ಬರುವಂತಾಗಿದೆ. ಸಾಕಷ್ಟು ಬೆಳೆಗಳು ನೀರು ಪಾಲಾಗಿವೆ. ಇನ್ನು ಮಳೆಯಿಂದ ದಿನಕೂಲಿ ಕಾರ್ಮಿಕರು ಮನೆ ಬಿಟ್ಟು ಹೊರಬರದಂತೆ ಮಾಡಿಬಿಟ್ಟಿದೆ.
पड़े पानी जाना चाहिए, पानी का बोझ होगा कहाँ जाने का, हमारे धीरे धीरे ಎಸ್ಎಂ ಹೊರಟಿ ಕನ್ನಡ ಟಿವಿ ಮುದೋಳ. ಇದು ಈ ಘಳಿಗೆಯ ಸುದ್ದಿಗಳು. ಮುಂದಿನ ಸಾದಾ ಸೀದಾ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವೂ ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.